ಆಂಬುಲೆನ್ಸ್ಗೆ ದಾರಿ ತೋರಿಸಿ ಸಾಹಸ ಮೆರೆದಿದ್ದ ಬಾಲಕನಿಗೆ ಶೌರ್ಯ ಪ್ರಶಸ್ತಿ ಒಲಿದು ಬಂದಿದೆ ಸೇತುವೆ ಮೇಲಿನ ಪ್ರವಾಹ ಲೆಕ್ಕಿಸದೆ ದಾರಿ ತೋರಿಸಿದ್ದ ಬಾಲಕ ವೆಂಕಟೇಶ್ ನಿಜವಾಗ್ಲೂ ಆ ವೆಂಕಟೇಶ ದೇವದುರ್ಗ ತಾಲೂಕಿನ ಹಿರೇರಾಯನ ಕುಂಪಿ ಗ್ರಾಮದ ಸೇತುವೆ ಮುಳುಗಡೆಯಾಗಿತ್ತು ಸಾಹಸಿ ಬಾಲಕ ವೆಂಕಟೇಶ್ಗೆ ರಾಯಚೂರು ಜಿಲ್ಲಾಡಳಿತ ಶೌರ್ಯ ಪ್ರಶಸ್ತಿಯನ್ನು ನೀಡಿದೆ ಅಪಾಯವನ್ನು ಲೆಕ್ಕಿಸದೆ ಭಾರಿ ಪ್ರವಾಹದಲ್ಲಿ ಸಾಹಸ ಮೆರೆದಿದ್ದ ವೆಂಕಟೇಶ್ ಸಾಹಸಿ ಬಾಲಕ ವೆಂಕಟೇಶ್ಗೆ ಪ್ರಶಸ್ತಿ ನೀಡಿ ಗೌರವಿಸಿದ ಜಿಲ್ಲಾಧಿಕಾರಿ ಶರತ್ ಬಹಳ ಖುಷಿಯಾಯಿತು ಯಾಕಂದ್ರೆ ಬಹಳ ಬೇಗ ಶೌರ್ಯ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ನೋಡಿ ಆ ಹುಡುಗನೂ ಗೊತ್ತಿರುತ್ತೆ ಆ್ಯಂಬುಲೆನ್ಸ್ಗಾಗಿ ಚ ದಾರಿ ತೋರಿಸ್ತಾ ಹೋಗ್ತಾನೆ ರೋಡ್ ಎಲ್ಲಿದೆ ಅಂತ ಅಂದರೆ ಅವನು ಆ ಕಡೆಯಿಂದ ಈ ಕಡೆಗೆ ಅವನಿಗೊಂದು ಐಡಿಯಾ ಇದೆ ನೋಡಿ ಈ ಕಡೆಯಿಂದ ಆ ಕಡೆ ತನಕ ರೋಡ್ ಇದೆ ಅಂತ ಆ್ಯಂಬುಲೆನ್ಸ್ಗೆ ತೋರಿಸ್ತಾ ಇದ್ದಾನೆ ಹೋಗ್ಬಹುದು ಅಂತೇಳಿ ನೋಡ್ರಿ ಬಹುಶಃ ಆಂಬುಲೆನ್ಸಲ್ಲಿ ಅಲ್ಲಿ ಯಾರಿದ್ರು ಆ್ಯಂಬುಲೆನ್ಸ್ನ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವರಿಗಂತೂ ಖಂಡಿತವಾಗ್ಲೂ ಸಾಕ್ಷಾತ್ ವೆಂಕಟೇಶ್ವರನೇ ಇರ್ಬೋದು ಮಹಾರಾಷ್ಟ್ರದಲ್ಲಿ ಸುರಿದಂಥ ಭಾರಿ ಮಳೆಯಿಂದ ಕೃಷ್ಣಾ ನದಿ ತುಂಬ ಹರಿತಿತ್ತು ಕೃಷ್ಣಾ ನದಿ ತುಂಬ ಹರಿದ ಭಾಗವಾಗಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹಿರೇರಾಯನಕುಪ್ಪಿ ಗ್ರಾಮದ ಬಳಿ ಇರ್ತಕ್ಕಂಥ ಸೇತುವೆ ಮುಳುಗಡೆಯಾಗಿ ಹಿರೇರಾಯನಕುಪ್ಪಿ ಮತ್ತು ಗೂಗಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಏಕೈಕ ಏನು ಸೇತುವೆ ಇತ್ತು ಅದು ಮುಳುಗಡೆ ಆಗಿತ್ತು ಮುಳುಗಡೆ ಆದಾಗ ಬೆಂಗಳೂರಿಂದ ಒಂದು ಆಂಬುಲೆನ್ಸ್ ಬಂದಿತ್ತು ಆದರೆ ಆ ಆಂಬುಲೆನ್ಸ್ ದಾರಿ ಇಲ್ಲದೆ ಆ ಏನು ಸೇತುವೆ ಮುಳುಗಡೆ ಆಗಿತ್ತೋ ಆ ಸೇತುವೆ ಬಳಿ ನಿಂತ್ಕೊಂಡಿತ್ತು ಮತ್ತು ಆವೇ ಆಗ ಅಲ್ಲಿರ್ತಕ್ಕಂಥ ಒಬ್ಬ ಕೇವಲ ಹನ್ನೆರಡು ವರ್ಷದ ಆರನೇ ತರಗತಿ ವಿದ್ಯಾರ್ಥಿ ವೆಂಕಟೇಶ್ ಅನ್ನ ತನ್ನ ಜೀವದ ಹಂಗನ್ನು ತೊರೆದು ಆಂಬುಲೆನ್ಸ್ಗೆ ದಾರಿ ಮಾಡಿಕೊಟ್ಟು ಇವತ್ತು ರಾಜ್ಯದ ತುಂಬ ಸಾಹಸವನ್ನು ಮೆರೆದಂಥ ಬಾಲಕ ನಮ್ಮ ಜೊತೆ ಇದ್ದಾನೆ ನಾವು ಅವ್ರನ್ನ ಮಾತಾಡಿಸ್ತೀನಿ ವೆಂಕಟೇಶ್ ನೀನು ಹಿರಿ ಯಾವ ಊರು ಅನಪ್ಪ ಹಿರಿಯರ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಮತ್ತು ನೀನು ಆಂಬುಲೆನ್ಸ್ ಬಂದಾಗ ಎಲ್ಲಿದ್ದಿ ಮತ್ತು ಆಂಬುಲೆನ್ಸ್ ಅವ್ರು ಏನು ಕೇಳಿದ್ರೆ ನಿನಗೆ ನಾನು ಅಲ್ಲಿ ಹಳ್ಳದಲ್ಲಿದ್ದೆ ಆಂಬ್ಲೆನ್ಸ್ ಅಲ್ಲಿ ನಿಂತಿತ್ತು ನಾನು ದಾ ನಾ ಮುಂದೆ ಹೋದಿ ಮುಂದೆ ಬರ್ರಿ ಅಂತ ಅಂತಂದೆ ಮುಂದೆ 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 ಹೋದೆ ಆವಾಗ ನೀರು ಜಾಡಿಸ್ ಬರ್ತಾನಂದ ನಾನು ಓಡ್ ಓಡ್ ಒಡ್ಡೊಡ್ಡ ಬಂದೆ ಆವಾಗ ಆಂಬ್ಲೆನ್ಸ್ ಆಂಬ್ಲೆನ್ಸ್ ಬಂತು ಈ ನೀರು ಎ ಎದೆ ಎದೆ ಇವಾಗ ಇದ್ದು ನಾ ನಾನು ಮುಂದೆ ಮುಂದೆ ಹೊಂಟಿದ್ದೆ ಈಗ ಅಂಬರಿಸ್ಬೇಕು ಅಂತ ಯಾಕೆ ನನ್ನ ಮನ್ಸಿನ ಅನಿಸ್ತೀರೀ ದಾರಿ ದಾರಿ ನಿಂತಿತ್ರಿ ನಾನು ನನ್ನ ಮನ್ಸಿನ ನಾನು ನಾನೇ ದಾರಿ ಅಲ್ಲ ಈಗ ಬಿದ್ಕೋತಾ ಎದ್ಕೋತ ನೀರಲ್ಲಿ ಹೋಗಿ ಬಿದ್ದಿ ಹೌದಾ ಬಿದ್ದು ಆಂಬುಲೆನ್ಸನ್ನು ದಾರಿ ಮಾಡ್ಕೊಟ್ಟಿ ಹೇಗೆ ನಿನಗೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ಖುಷಿ ಅನ್ನಿಸ್ತಾರೆ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ವೆಂಕಟೇಶ್ ಅವರ ತಂದೆಯೂ ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು ನಿಮ್ಮ ಮಗನಿಗೆ ಜಿಲ್ಲಾ ಮಟ್ಟದ ಸಾಹಸ ಪ್ರಶಸ್ತಿ ಬಂದಿದೆ ಏನಂತೀರ ಸರ್ ದಿನ ಸಾಲಿಗೆ ರೀ ನಮ್ಮ ಹುಡುಗ ಎಲ್ಲಿಂದ ಇರ್ತೀನಿ ರೀ ಅವ್ನು ಊರಾಗೆ ಬರೋ ಅದಕ್ಕೆ ಅಲ್ಲಿ ಆ್ಯಂಬುಲೆನ್ಸ್ ಬಂತು ರೀ ಸಲ ಸಲೇನ ದಾರಿ ತೋರಿಸ್ತೀನಿ ರೀ ಅಂತ ಗೀಸಿ ನಮ್ಮ ಹುಡುಗ ಧೈರ್ಯ ಮಾಡಿ ಕರ್ಕೊಂಬಂತರಿ ಹಾಂ ಹಂಗಾಗಿ ತುಂಬ ಖುಷಿಯಾಗಿದೆ ಇದು ವಿದ್ಯಾರ್ಥಿ ಮತ್ತು ಪೋಷಕರ ಮಾತಾಗಿತ್ತು ಬಾಲಕ ಕೇವಲ ಹನ್ನೆರಡು ವರ್ಷದವನಾಗಿದ್ದರೂ ಕೂಡ ಆಂಬುಲೆನ್ಸ್ಗೆ ತನ್ನ ಜೀವದ ಹಂಗನ್ನು ತೊರೆದು ಸೇತುವೆಯನ್ನು ದಾಟಿಸಿ ಆಂಬುಲೆನ್ಸ್ಗೆ ಮುಂದಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್ ಸುವರ್ಣ ನ್ಯೂಸ್